ತತ್ತಿರ ಎಂಥದ್ದನ್ನೇ ಒಂಚೂರು ಸರಿಯಾಗಿ ಹೇಳಾರು ಹೇಳಿ ನಾ ಇಲ್ಲಿ ಬೇರೆ ಹತ್ರನಾರು ಹೇಳಿ ತರಿಸ್ಕೊಂಡ್ರು ತರಿಸ್ಕೋಬೇಕಲ್ಲ ಪೂರ್ತಿ ಖಾಲಿಯಾಗಿದೆ ಒಂಚೂರು ಇಲ್ಲ ಮೊನ್ನೆ ಶನಿವಾರ ಸ್ನಾನ ಮಾಡಿ ಅದು ಬಾಟ್ಲಿ ನೀರು ಹಾಕಿಂಡು ಅದು ಎಷ್ಟೋ ಅಷ್ಟು ಹಾಕೊಂಡು ಸ್ನಾನ ಮಾಡೀನಿ ಎಂಥದ್ದು ಇಲ್ಲ ಅದನ್ನು ತೊಳೆದು ಹಾಕೊಂಡು ಆಗಿದೆ ಇನ್ನು ಸೋಪಾಗಿ ಸ್ನಾನ ಮಾಡ್ಬೇಕು ಅದರಲ್ಲೇ ಮಾಡ್ತೀನಿ ಇನ್ನು ಎಂಥ ಮಾಡೋದು ಯಾವುದು ಅಂದ್ಕೊಡಿ ಅಂತ ಹೇಳಿದ್ರೆ ಅವನು ಫೋನು ಅನ್ನಲ್ಲ ಎಂತದ್ರಿ ನಾ ಹೇಳೋದು ಕೇಳಿಸ್ತಾ ಇದೆಯಾ ಇಲ್ಲ ತರಕೆ ಆತದ ಆಗಲ್ಲ ಅಲ್ಲ ಮುಂದಣ್ಣೆ ನಿಂಗೆ ಯಾವಾಗ ಹಿಂಗಾಗಿದ್ದ ನಂಗೆ ಗೊತ್ತೇ ಇರಲಿಲ್ಲ ಮಾರಾಯ ಡಾಕ್ಟ್ರ ಹತ್ರ ತೋರಿಸ್ಕೊಬೇಕು ಹಂಗೆ ಅವನ್ನೆಲ್ಲ ಸರ ಮಾಡಿಬಿಟ್ಕೊಂಡಿಲ್ಲ ಹಿಂದೆ ಹೋಗೋಣ ಅಮ್ಮ ಯಾರು ಎಂತ ಹೇಳಿದ್ರು ನಿಂಗೆ ನೀ ಯಾರು ಹೇಳಿದ ಮಾತೆಲ್ಲ ಕೇಳ್ಕೊಂಡು ನಂಗೆ ಅಂತ ಹೇಳಕ್ ಬರಬೇಡ ನಂಗೆ ಆಗಿದೆ ಏನಾಗ್ಲೂ ಇಲ್ಲಪ್ಪ ಯಾರು ಎಂತ ಹೇಳಬೇಕಾ ಅದೆಂತ ಹಂಗೈ ಹುಣ್ಣಿ ಅಂತ ಅಂದಂಗೆ ನಾನೇ ಇಲ್ಲಿ ನೋಡ್ತಿದ್ದೀನಲ್ಲ ಒಟ್ಟು ರೀತಿ ಅದು ಹೇಳ್ತಾನೆ ಅದೇ ಹಾ ಅನ್ನಲ್ಲ ಹೂ ಅಲ್ಲ ಹೋತಾನೆ ಇದ್ದೀಯಾ ಯಾರು ಹಿಂಗೆ ಮಾಡ್ತಾರಲ್ಲ ಓ ನೀ ಅದನ್ನು ಹೇಳಕ್ಕೆ ಬಂದ ನಾ ಎಂಥದಪ್ಪ ಅಂತ ನೋಡ್ತೀನಿ ಬಹಳ ಸುತ್ತಿ ಬಳಸಿ ಮಾತಾಡೋಕೆ ಶುರು ಮಾಡೀಯ ನೀನು ಮರತಿ ಈಗೀಗ ನೀ ಹೇಳು ನಾನು ಅರ್ಜೆಂಟ್ ಅಂಚೂರು ಹೋಗ್ಬೇಕಲ್ಲಿ ಅದೆಂತ ಅರ್ಜೆಂಟ್ ಕೆಲಸ ಇದ್ರೂ ಅಲ್ಲೇ ಇದ್ಕೊಂಡ್ಲಿ ಇಂದೀಗ ಒಂದರಲ್ಲೇ ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕು ಎಂತ ಎಷ್ಟು ದಿವಸ ಹಿಂಗೆ ಇರ್ಬೇಕಂತ ಮಾಡ್ಕೊಂಡೀಯ ಅದು ಮಾತಾಡ್ಸಿದ್ರೆ ಅಂತಲ್ಲ ಎಂತ ಇಲ್ಲಪ್ಪ ಯಾರು ಹೇಳಿದ್ ನಿಂಗೆ ಇದನ್ನು ಮಾತಾಡ್ದೆ ಏನು ಬಾಯ್ ಬರೋಲ್ಲ ಮಾತಾಡದೆ ಇರೋಕ್ಕೆ ಮಾತಾಡ್ತೀನಪ್ಪ ಮಾರತಿ ಒಂದು ನೀನು ಮಾಡ್ತೀಯಾ ಎಂತ ಪಲ್ಲವಿ ನೀನೇ ಸುಳ್ಳು ಹೇಳ್ತಿದ್ದೀಯ ಈಗ ಮಾತಾಡಿದ್ರೆ ಸುಮ್ಮನೆ ನಿಂತ್ಕೊಂಡಿ ಎಲ್ಲ ನಿಂಗೆ ಹೇಳಕ್ಕೆ ಬಾಯಿಲ್ಲ ಮಾತಾಡ್ತಾನೆ ಆಡೋಲ್ಲ ಅಂತ ನಿಂಗೆ ಗೊತ್ತಲ್ಲ ಎಂತ ಹೇಳ ಅವ ಮಾತಾಡ್ತಾನೆ ಹತ್ರ ಹೌದಾ ಮತ್ತೆ ಅಂತ ನನ್ನ ಹತ್ರ ಸುಳ್ಳು ಅಂತ ಹೇಳಿದೆ ಬಂದ್ಕೊಂಡ ಸುಮ್ಮನೆ ನಿಮ್ಮ ದಸೆಯಿಂದ ನಾನು ಇದು ಮಾಡ್ಬೇಕು ಹೌದಾ ಇಲ್ಲ ಯಾವಾಗಲೂ ಮಾತಾಡಲ್ಲ ನಾನು ಹೇಳೋಕ್ಕೂ ಬಿಡೋಕ್ಕೂ ನೀವೇ ನೋಡಿದ್ರಲ್ಲ ಈಗ ಅಷ್ಟು ಹೊತ್ತಿಂದ ಹೇಳ್ತಾ ಬರ್ತಿದ್ದೀನಿ ಶಾಂಪೂ ಖಾಲಿ ಆಗಿದೆ ಸ್ನಾನ ಮಾಡೋಕ್ಕೆ ಶಾಂಪೂ ಇಲ್ಲ ತನ್ನಿ ಅಂತ ಹಾಂ ಅನ್ನಲ್ಲ ಹ್ಞೂ ಅನ್ನಲ್ಲ ಮೊದಲೇ ನನ್ನ ಕೂರ್ಲೆಲ್ಲ ಉದುರ್ತಾ ಇದೆ ಹೇ ಏ ಬೇರೆಯವ್ರದ್ದು ತರಿಸಾರು ತೋರಿಸ್ತೀನಿ ಆತದಾಗಲೇ ಹೇಳಿ ಅಂದರೆ ಅದನ್ನು ಹೇಳಲ್ಲ ಮಾತಾಡೋದು ಮಾತಾಡೋದಾಗಿದ್ರೆ ಹೇಳ್ತಿರ್ಲ ಅವರು ಆವತ್ತು ನಾನು ಅವತ್ತು ಮನೆಯಿಂದ ಬಂದಲ್ಲಿಂದ ಎಷ್ಟು ದಿವ್ಸಕ್ಕೆ ಅವರು ಹಾಂ ಹ್ಞೂ ಅಂತಲೂ ಹೇಳಲ್ಲ ಗೊತ್ತಾ ನಾನೇ ಮಾತಾಡ್ತಿರ್ತೀನಿ ಅಮ್ಮ ಇವತ್ತೇ ಹೇಳ್ತಿದ್ದೀನಿ ನೀ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಸುಮ್ಮನೆ ನೀರು ಆಡ್ಬೇಕು ಬಿಡ್ಬೇಕು ನಾನು ಹಂಗೆ ಹಂಗಾರೆ ಅಷ್ಟು ಗೊತ್ತಾಗಲ್ಲ ಮಾತಾಡೋ ಆಗತ್ತಿದ್ರೆ ಮಾತಾಡ್ತೀನಿ ಇಲ್ಲದಿದ್ರೆ ಇಲ್ಲ ಸುಮ್ಮನೆ ಇರ್ತೀನಿ ನನ್ನ ಆತಿಗೊಂದು ಬೆಲೆನೇ ಇಲ್ಲ ಅಂದಮೇಲೆ ನಾನು ಮಾತಾಡೋದ್ರಷ್ಟು ಬಿಟ್ಟರೆಷ್ಟ ಅದಕ್ಕೆ ನನ್ನಷ್ಟಕ್ಕೆ ನಾನು ಇರ್ತೀನಿ ನನ್ನ ಹತ್ರ ಯಾರು ಮಾತಾಡೋದು ಬೇಡ ನಾನು ಯಾರ ಹತ್ರ ಮಾತಾಡೋದು ಇಲ್ಲ ಅದನ್ನ ಬಂದ್ಕೊಂಡು ನಿನ್ನ ಹತ್ರ ದೂರ ಹೇಳೋದು ಬೇಡ ನೀ ನನ್ನ ಹತ್ರ ಬಂದು ಹೇಳೋದು ಬೇಡ ಈಗಲೇ ಹೇಳಿ ನೋಡು ಅಲ್ಲ ಮುದ್ದಣ್ಣೆ ಹಂಗೆ ಹೇಳಿದ್ರೆ ಹೆಂಗೆ ನಾನು ಅದರ ಹತ್ರ ಮಾತಾಡೋದು ಇಲ್ಲ ಅದು ನನ್ನ ಹತ್ರ ಮಾತಾಡೋದು ಬೇಡ ಅಂದರೆ ಈಗ ಎಂತಾದ್ರೂ ಒಂದು ನೀನು ಎರ್ಗಡೆ ಹೋಗವ ನಿಂಗೆ ಎಂತ ಬೇಕೋ ಅದನ್ನು ತಂದ್ಕೋಬೋದು ಅದಕ್ಕೆ ಏನಾರು ಒಂದಷ್ಟು ಬೇಕು ಅಂದ್ರೆ ನಿನ್ನ ಹತ್ರ ಹೇಳ್ಬೇಕಾ ಬಿಡ್ಬೇಕಾ ಹೋಗಕ್ಕತ್ತದ ಆತದ ಅದೇನಾರ ಪ್ಯಾಟಿಗೆ ಹೋಗೋದಕ್ಕೆ ಏನು ಬೇಕೋ ಅದನ್ನು ತಂದ್ಕೊಳಕತ್ತದನ ಇಲ್ಲ ಅದು ದುಡಿತದ ಮನೆ ಯಜಮಾನಕ್ಕೆ ನೋಡ್ತದ ಎಂತ ಮಾಡ್ತದೆ ದುಡ್ಡು ಬೇಕು ಅಂದರೆ ಯಾರ ಹತ್ರ ಕೇಳ್ಬೇಕಾ ನಿನ್ನ ಹತ್ರನೇ ಕೇಳ್ಬೇಕಲ್ಲ ನಿನ್ನ ಒಳ್ಳೆ ಕತಿಯತ್ತಲ್ಲ ನಾನು ಮಾತಾಡಲ್ಲ ಅದು ಮಾತಾಡೋದು ಬೇಡ ಅಂದರೆ ಹೆಂಗಾಗ್ತದ ಯಾಕಾಗಲ್ಲಮ್ಮ ಹೇಳ್ತಾರ ಈಗಲೆಯಾ ತಂದು ಕೊಡೋಕೆ ಆತದ ಇಲ್ಲ ನಾನು ಬೇರೆ ಯಾರ ಹತ್ರ ನಾರು ಅಂತ ಅಷ್ಟು ಧೈರ್ಯ ಇದ್ಮೇಲೆ ಮತ್ತೆ ನನ್ನ ಹತ್ರ ಬಂದೆ ಅಂತ ಕೇಳಬೇಕು ತರಿಸ್ಕಿಂಡ್ಲಿ ಬೇರೆ ಯಾರ ಹತ್ರ ನಾರ ಎಂತ ಹಂಗೆ ಅಂತ ಕೇಳಕ್ಕೋದೆ ಪಲ್ಲವೇ ನೀನ ಯಾರ ಹತ್ರ ತರಿಸ್ಕೀತೀಯ ನಿಂಗೆ ಹಂಗ ನಾ ಹೇಳಿದ ಮಾತು ಅದು ತಲೆ ಒಳಗೆ ನಿಲ್ಲದೇ ಇಲ್ಲ ಅಲ್ಲ ತಂದು ಕೊಡಿ ಅಂತ ಈಗ ಏನು ಗಂಡ ಹಿಂಟೆ ಅಂದಮೇಲೆ ಒಬ್ರಿಗೊಬ್ರು ಆಸ್ಕಾರ ಆಗದೆಯಾ ತಂದು ಕೊಡ್ತೀರಾ ಅಂತ ಕೇಳಿದಲ್ಲ ಹಿಂಗೆ ನಿಂತದು ಅಂತ ಹೇಳ್ತಂದು ಕೊಡಿ ಅಂತ ಒಂದು ಚೀಟಿ ಕೊಡ್ಬೇಕಾ ಇಲ್ಲ ನೀ ತಂದು ಕೊಡ್ದೆ ಇದ್ರೆ ನಾನು ಬೇರೆ ಹತ್ರ ತರಿಸ್ಕಿತೀನಿ ಅಂದರೆ ಈಗ ಅವ್ನು ಹೇಳ್ತಾ ಇದ್ದಾನೆ ತರ್ಸ್ಕಿ ಅಂತ ಆತದ ನಿಮಗೆ ಅದು ಹಂಗಲ್ಲ ಅದು ಈಗ ಎಂಥದಾರು ಒಂದು ಆನ್ಸರ್ ಮಾಡ್ಬೇಕಲ್ಲ ಅವರು ಏನು ಹೇಳ್ತಾರೆ ನೋಡೋಣ ಅಂತೇಳಿ ಹಂಗೆ ಅಂತ ಕೇಳಿದೆ ಆ ನಾನು ಯಾರ ಹತ್ರನೂ ತರಿಸ್ತಿರ್ಲಪ್ಪ ಯಾರ ಹತ್ರ ತರ್ಸೋಕೆ ನಾನು ಮೊದಲ ಅಲೇಸ್ದ ಅಲೆದ ಏನು ಸಣ್ಣ ಮಕ್ಕಳು ಹಿಂಗೆ ಚಾಳಿ ಬಿಟ್ಕೊಂಡು ಆಟ ಆಡ್ತಾರಲ್ಲ ಆ ಥರ ಮಾಡ್ತೀಯಲ್ಲ ನಾನು ಮಾತಾಡಲ್ಲ ಅದು ಮಾತಾಡ ಮಾತಾಡೋದು ಬೇಡ ಏ ಎಂತಾರೆ ತರ್ಸ್ಕಿಣ್ಲಿ ನಿಂಗೆ ಗೊತ್ತಿಲ್ಲ ನಾನು ಅದಕ್ಕೆ ಯಾರತ್ರ ತರ್ಸ್ಕೋಣಕ್ಕೆ ಆತದ ಬಿಡ್ತದ ನಿಂಗೆ ಗೊತ್ತಿಲ್ಲ ಅಷ್ಟು ಹೇಳಿದ್ಮೇಲೆ ಅವರು ಹತ್ತೀಯ ಬಿಡ್ತೀಯ ನಿನ್ನ ಮಾತುಕತೆ ಎಂತ ಬೇಡ ಹಾಂ ಹ್ಞೂ ಅಂತಲೇ ಹೇಳೋಕಾಗ್ತಿರ್ಲ ಹಿಂಗೆ ಇರ್ತೀಯ ಜಿಮಾನಿಡ್ಡಿ ಹಿಂಗೆ ಇರ್ತೀಯ ನಾ ಮಾತಾಡಿದೆ ಆತದ ನಿಂಗೆ ಅವೆಲ್ಲ ಗೊತ್ತಾಗಲ್ಲ ಅಮ್ಮ ನಾ ಜೀವಮಾನಿಡಿನೂ ಹಿಂಗೆ ಇರಬೇಕಾತದೆ ನಾ ಅದಕ್ಕೆ ಈಗಲಿಂದನೇ ಎಲ್ಲ ತಯಾರಾತಿದ್ದೀನಿ ನನಗೆ ಬ್ಯಾಡ್ ಇತ್ತು ಮದುವೆ ಅಂತ ಒಂದಾಗಿ ಆಗಿ ಬಂದದ್ದು ನಾನೀಗ ಯಾರಿಗೆ ಹೇಳದ ನೋಡಿ ನೋಡಿ ಹೆಂಗೆ ಮಾತಾಡ್ತಾರೆ ಅಂತ ಅಷ್ಟು ಮಾಡಬಾರ್ದು ಕೆಲಸ ಏನು ಮಾಡಿದೆ ಇವ್ರು ಹೇಳಿದ್ದೆಲ್ಲ ಮಾತು ಕೇಳಿನಿ ಗೊತ್ತಾ ಯಾರು ಕೇಳಿದ್ರೆ ನಂಬಲೇ ಈಗ ನಿಮ್ಮಮ್ಮ ಫೋನ್ ಮಾಡಂಗಿಲ್ಲ ಅಂತ ಹೇಳಿದ್ರು ಅವಾಗಲೇ ನಾನು ಇಲ್ಲ ನಿಮ್ಮ ಮಾತು ಕೇಳಲ್ಲ ಅಂತ ನಾನು ಫೋನ್ ಮಾಡಿದ್ನ ಎಷ್ಟು ದಿವಸ ನಮ್ಮಅಮ್ಮಗೆ ಫೋನೇ ಮಾಡಿರಲ್ಲ ಗೊತ್ತಾ ನಾನು ಯಾವ್ದಾರು ಒಂದು ಮಾತು ಮಾತ್ರ ನೆನಪಿರ್ತದೆ ಇವರಿಗೆ ಕೇಳಿದ್ದು ನೆನಪಿರಲ್ಲ ಅಮ್ಮ ಅದು ಹೇಳ್ತದೆ ಅಂತ ನೀನು ಕೇಳಬೇಡ ತಾಯಿಗೆ ಫೋನ್ ಮಾಡಬೇಡ ಅಂತ ನಾನು ಯಾವತ್ತೂ ಹೇಳಲ್ಲ ನಮ್ಮ ಮನೇಲಿ ಆಗೋ ವಿಚಾರ ಪೂರ್ತಿ ನೀನು ಅಲ್ಲಿ ಹೋಗಿ ಫೋನ್ ಮಾಡಿ ಹೇಳಬೇಡ ಅಂತ ಹೇಳಿದೆ ನಾನು ಅದು ಯಾಕೆ ಹೇಳಿದ್ದ ಅಂತ ನಿಮಗೂ ಗೊತ್ತಲ್ಲ ಏನೇನು ಮಾಡಿದ್ರು ಇವ್ರ ಅಮ್ಮ ಅಂತ ಅದಕ್ಕೆ ಹೇಳಿದ್ದು ನಮ್ಮನೇಲಿ ಇರೋ ವಿಚಾರ ನಮ್ಮನೆಯಲ್ಲೇ ಇರಲಿ ಬೇರೆಯವ್ರಿಗೆ ಗೊತ್ತಾಗೋದು ಬೇಡ ಅಂತ ಹಂಗಾರ ನಮ್ಮಮ್ಮ ಬೇರೆಯಳ ನಿಮಗೇನೋ ಅದು ಬೇರೆಯ ನನಗೆ ಹೊತ್ತು ಅದು ನನ್ನ ಹೆತ್ತ ಅಮ್ಮ ಅದು ನಾನು ಹೇಳಿದ್ದು ಯಾರು ನಮ್ಮರು ಯಾರು ಬೇರೆಯವರು ಅಂತ ಅಲ್ಲ ನಮ್ಮನೆ ವಿಚಾರ ಬೇರೆಯವ್ರಿಗೆ ಗೊತ್ತಾಗೋದು ಬೇಡ ಮೂರನೇವರಿಗೆ ಅಂದೆ ನಾನು ಮತ್ತೆ ನಮ್ಮಮ್ಮಗೆ ಬೇರೆಯವರು ಅಂತ ಹೇಳ್ದಂಗೆ ಯಾಕಲ್ಲ ಮೂರ್ನೇವ್ರು ಅಂತಲೇ ಹೇಳ್ದಂಗೆ ಫೋನ್ ನಮ್ಮಮ್ಮ ಹೇಳೋದು ಬೇಡ ಅಂದರೆ ಅಮ್ಮ ನನಗೀಗ ಪುಡ್ಸತ್ತಿಲ್ಲ ನೋಡು ಸುಮ್ಮನೆ ಮಾತು ಸುತ್ತ ಅಲೆ ಸ್ಕ್ರೀಣದಾದ್ರೆ ಹೇಳು ನಿನ್ನ ಅಮ್ಮಗೆ ಹೇಳಿದ್ರೆ ಅಮ್ಮನ ಬಾಯಲ್ಲಿ ಮಾತು ನಿಲ್ಲಲ್ಲ ಬೇಡದಿದ್ದು ಅದಕ್ಕೆ ಪ್ರಸಂಗ ಇಡೀ ಊರು ತುಂಬ ಹೇಳ್ತಾ ಹೋಗ್ತಾರಲ್ಲ ಅದಕ್ಕೆ ಹೇಳಿದ್ದು ಮೂರನೇವ್ರಿಗೆ ನಮ್ಮನೆ ವಿಚಾರ ಗೊತ್ತಾಗೋದು ಬೇಡ ಅಂತ ನಿನ್ನ ಅಮ್ಮಗೆ ಗೊತ್ತಾದ್ರೆ ಅದು ಮೂರನೇವ್ರಿಗೆ ಗೊತ್ತಾದಂಗೆ ಲೆಕ್ಕ ಅದಕ್ಕೆ ಹೇಳಿದ್ದು ಫೋನ್ ಮಾಡಿ ನಮ್ಮನೆ ವಿಚಾರ ಯಾವುದನ್ನು ಹೇಳೋದು ಬೇಡ ಅಂತ ಫೋನ್ ಮಾಡೋದು ಬೇಡ ಅಂತ ನಾನೇನು ಹೇಳಿಲ್ಲ ನೋಡಿ ನಿಮ್ಮ ಎದುರಿಗೆ ಹೇಳಿದ್ರಲ್ಲ ಏನೂ ವಿಚಾರ ಮಾತಾಡೋಂಗಿಲ್ಲ ಅಂತೆ ಮಾತೇ ಆಡೋಂಗಿಲ್ಲ ಅಂದಮೇಲೆ ಮತ್ತೆ ಫೋನ್ ಮಾಡೋದೊಂದು ಎಂತಕ್ಕೆ ಪಲ್ಲವೇ ಆ ಮಾತು ಹೇಳಿದ್ರೆ ನಾ ಒಪ್ಗೇಣಲ್ಲ ನೋಡು ಹೇಳೀನಿ ಮಾತಾಡ ನಿನ್ನ ವಿಚಾರ ಏನಿದೆ ಅದನ್ನು ಮಾತಾಡ ಮನೇಲಿ ಏನೋ ಒಂದು ಸಣ್ಣ ಪುಟ್ಟ ಜಗಳ ದೊಂಬಿ ಆಗಿದ್ದು ಎಲ್ಲದನ್ನೂ ತೊಗೊಂಡೋಗಿ ಅವ್ರ ಮನೆಗೆ ಯಾ ಹೆಣ್ಣು ಹೆಣ್ಣುಮಕ್ಕಳುವಾ ಈಗ ಭಾಳ ಈಗ ತಾಯ್ದೆಕ್ಳು ಕೆಲವೊಂದು ವಿಚಾರ ಹೇಳಿದ್ರೆ ಅಯ್ಯೋ ಮಗಳ ಮನೆ ವಿಚಾರ ಅವ್ರ ಹತ್ರ ಹೇಳಬಾರ್ದು ಇವ್ರ ಹತ್ರ ಹೇಳಬಾರ್ದು ಅನ್ನಂಗೆ ಇರ್ತಾರೆ ಒಂದು ನೀನು ನಮ್ಮ ಹಂಗೇನು ಮಾಡಲ ಏನೊಂದು ಸಣ್ಣದು ಸಿಕ್ಕಿದ್ರು ಇಡೀ ಊರು ತುಂಬ ಫೋನ್ ಮಾಡ್ಕೊಂಡು ಹೇಳೋದು ಇಲ್ಲ ಇಲ್ಲಿ ಫೋನ್ ಮಾಡ್ಕೊಂಡು ಹಂಗೆ ಹೀಗೆ ಅಂತ ಹೇಳೋದು ಹಾಗಾಗಿ ಹೇಳೇನೆ ಅದರಲ್ಲಿ ಏನು ತಪ್ಪಾ ನೀ ಸುಮ್ಮನೆ ನಾವು ಫೋನ್ ಮಾಡೋದು ಬೇಡ ಅಂತ ಹೇಳ್ದೆ ಅಂತ ಹೇಳಬೇಡ ಈ ಇದನ್ನು ಹೇಳು ಹಾಂ ನೋಡು ನಾನು ಬಿಡಿಸಿ ಹೇಳಿದಕ್ಕೆ ಈಗ ಗೊತ್ತಾಯ್ತು ಎಂತ ಅಂತ ಹಿಂಗೆ ಹಿಂಗೆ ನಾನು ಮಾತಾಡದೆ ಇರೋಕ್ಕೂ ಕಾರಣ ಇರ್ತದೆ ಸುಮ್ಮನೆ ಇರ ಮಾತಾಡದೆ ಇರೋಕ್ಕೆ ಕಾರಣ ಇರ್ತದಂತೆ ನೀ ನನ್ನ ಹತ್ರ ಅಷ್ಟೆಲ್ಲ ಗುಟ್ಟು ಮಾಡೋದು ಬೇಡ ನಂಗೆ ಗೊತ್ತು ಹೇಳಿದ ಯಾರ ಫ್ರೆಂಡ್ಸ್ ಎಲ್ಲ ಗೊತ್ತಾರಂತೆ ಒಂದು ದಿವಸ ಹೋಗಿ ಬಂದ್ರೆ ಆಗೋದೇನೋ ನೋಡೋಣ ಹೇಳ ಎಲ್ಲ ಹೆಣ್ಮಕ್ಳಿಗೆ ಆಸಿರಲ್ಲ ಇವರೆಲ್ಲ ಗಂಡನ ಜೊತೆ ಬರೋಷ್ಟೊತ್ತಿಗೆ ನಾವು ಹೋಗ್ಬೇಕು ಅಂತ ಹುಣ್ಗಳಿಗೆ ನೀನು ಹೋಗ್ಬಾ ಏನತ ಹೋಗಿ ಬಂದರೆ ನೋಡಿಬೇಕಾರೆ ಅಮ್ಮನ ಹತ್ರ ಎಂತ ಕೇಳಿದೆ ಅಂತ ಅದಕ್ಕೂ ಬೈಯಕ್ಕೆ ಶುರು ಮಾಡ್ತಾರೆ ನೀವು ಸುಮಾರು ಬಾಯಿ ನಾನು ಹೇಳಿದ್ದಷ್ಟೇ ಏಯ್ ಸುಮ್ಮ ನೀರೇ ಸಾಕು ನನ್ನ ಅಮ್ಮನ ಹತ್ರ ಯಾವ್ದು ಹೇಳಬೇಕು ಬಿಡ್ಬೇಕು ನಂಗೆ ಗೊತ್ತು ಇದುವರೆಗೆ ನಾ ಯಾವುದನ್ನು ಹೇಳಿದೆ ಮುಚ್ಚಿಡ್ಲ ಏನು ದೊಡ್ಡ ಇದು ಸತ್ಯಾನ್ ಸಾವಿತ್ರಿ ಅಮ್ಮ ನೀ ಸುಮ್ಮನಿರೋ ಈ ವಿಚಾರದಲ್ಲಿ ನೀ ಬಲವಂತ ಮಾಡೋಕೆ ಬರಬೇಡ ಇದ್ದೇ ಥರ ಹೇಳಿದ್ದು ನಾನು ಇದ್ದೇ ಥರ ಹೇಳಿದ್ದು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಗುಳ್ಳಿ ಕಾಲೇಜಿಗೆ ಸೇರ್ಸೋಕ್ಕೆ ಅಂತ ಬಂತ ಅದು ಅದು ಬರಲ್ಲ ಅಂದಮೇಲೆ ನಾನು ಯಾಕೆ ಹೋಗಬೇಕು ಅಲ್ಲ ಅದೇ ಎಷ್ಟು ದಿವಸ ಅಂತ ಇದ್ದಂಗೆ ಸಾಧಿಸ್ತೀವಿ ಇಲ್ಲ ಅಮ್ಮ ಇನ್ಮೇಲೆ ಇದೊಂದು ಸತಿ ಆಯ್ತಲ್ಲ ಈಗ ಅದು ಸತಿ ಬರಲ್ಲ ಅಂತ ಹೇಳಿ ನಂಗೆ ಮನ್ಸಿಗೆ ನೋವು ಮಾಡಿದೆ ನಾನು ಈಗ ಹೋಗಲ್ಲ ಅದು ಏನು ಆಗಲಿ ನಾನು ಹೋಗಲ್ಲ ಅದು ಹೋಗಂಗಿಲ್ಲ ಹೇಳಿನಿ ಬೇಕಾದ್ರೆ ಈ ಅಲ್ಲಿಂದ ಅಲ್ಲಿಗ ಆತು ಸಮ ಸಮ ಆತದೆ ಇನ್ನೊಂದು ಸತಿ ಬೇಕಾದ್ರೆ ನೋಡೋಣ ಇಲ್ಲಿಗ ಹೋಗಿದ್ದಾರೆ ನೀನಿಲ್ಲ ಇಲ್ಲ ಏನು ಮಾತಾಡದ್ದೇ ಬೇಡ ನೀನು ಈ ವಿಚಾರದಲ್ಲಿ ಹೇಳಿನಿ ಅಲ್ಲ ನಿಂಗೆ ಎಂತ ಆತ ಮೊದಲೇ ಅದು ಎಂಥದ ಬೇಕು ಶ್ಯಾಂಪು ಬೇಕು ಅಂತ ಹೊಳ್ತಾನೆ ಇದ್ದೀಯಲ್ಲ ಶ್ಯಾಂಪು ತಂದು ಮೊನ್ನೆನೆ ವಾರ್ಡ್ರೋಬಲ್ ಇಟ್ಟಿನಮ್ಮ ನಾನು ನೋಡಿದ್ದೆ ಖಾಲಿಯಾಗಿದ್ದ ಅಲೆಸ್ತಾ ಅಲೆಸ್ತಾ ಅವನು ಹೇಳಿದ್ದ ಶ್ಯಾಂಪು ಖಾಲಿಯಾಗಿದೆ ಅಂತ ನೋಡ್ಕೊಂಡು ನೀನು ಹೇಳ್ಬೇಕಾದ್ರೆ ಮುಂಚೆನೇ ಅವನು ತಂದಿಟ್ಟಾನೆ ಇವನಿಗೆ ನಿನ್ನ ಕಂಡ್ರೆ ಸಿಟ್ಟು ಬರೀ ಸಿಟ್ಟು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೀಯ ಹೋಗೋ ತೊಗೊಂಡ ಸ್ನಾನ ಮಾಡೋ ಮತ್ತೆ ಅವನು ಬೇಡ ಅಂತ ಹೇಳಿನಲ್ಲ ಅದಕ್ಕಾಗಿ ಒಂದು ದೊಡ್ಡ ಯಾಜ ಮಾಡ್ಕೆಬೇಡಿ ಇವ್ರು ಮುಂದಿನ ವರ್ಷ ಇನ್ನೊಂದ್ರ ಸೋದು ಸಹಿ ಒಂದು ಜಗಳ ತಣಿಬೇಕಾದ್ರೆ ಮತ್ತೊಂದು ಜಗಳಕ್ಕೆ ಹಾದಿ ಮಾಡ್ಕೆ ಹೋಗು ಹೋಗೋ ಶ್ಯಾಂಪು ತಂದನಂತೆ ಸ್ನಾನ ಮಾಡ್ತೀಯ ಅಂತ ನೋಡು ಹೋಗು